ಖಾಸಗಿ ಸಾರಿಗೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಂತವರು ಈಗ ವಾಪಸ್ ಪಡೆದುಕೊಳ್ಳುತ್ತಾ ಇದ್ದಾರೆ. ಈ ಕೆಲಸ ಯಾಕೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಸಾರಿಗೆ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರಂತೆ. ನಿನ್ನೆ ಮೊನ್ನೆ ಇಷ್ಟೆಲ್ಲ ಬಡ್ಕೊಂಡಿದ್ದಾರೆ, 10 ದಿನಗಳಿಂದನೂ ಬಡ್ಕೊಂಡಿದ್ದಾರೆ, ಬಂದ್ ಮಾಡ್ತಾ ಇದ್ವಿ ಬಂದ್ ಮಾಡ್ತೀವಿ. ಯಾಕ್ರಪ್ಪ ಸಾರ್ವಜನಿಕರು ತೊಂದರೆ ಕೊಡ್ಬೇಕಾಗಿತ್ತು? ಇದೇ ಭರವಸೆ ನಿನ್ನೆ ಮೊನ್ನೆ ಮಾತನಾಡಬಹುದಾಗಿತ್ತಲ್ವಾ? ಈಗ ಬಂದು ವಾಪಸ್ ಪಡಿತಾ ಇದ್ದಾರಂತೆ. ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ಹೇಳಿಕೆ, ಇವತ್ತು ರಾತ್ರಿಯವರೆಗೂ ಕೂಡ ಇದ್ದಂತ ಬಂದ್ ಈಗಲೇ ಅಂತ್ಯ ಆಗ್ತಾ ಇದೆ. ಸೊ ಖಾಸಗಿ ಸಾರಿಗೆ ಚಾಲಕರ ಈಗ ಬಂದ್ ಅನ್ನ ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಸೊ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸಂಧಾನ ಸಕ್ಸಸ್ ಆಗಿದೆ. ಮೊದಲೇ ಎಲ್ಲ ಈ ಸರ್ಕಾರ ಮಾಡಕ್ ಆಗಲ್ವಾ? ಇವತ್ತು ವಾಪಸ್ ತಗೊಂತಾ ಇದ್ದಾರೆ, ಯಾಕೆಂದ್ರೆ ವೇದಿಕೆಗೆ ಅವರು ಬಂದಿದ್ದಾರೆ, ಬಂದು ಇವತ್ತು ತಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಇವತ್ತು ಏನು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಅದ್ರ ಬಗ್ಗೆ ನಾವು ಪ್ರೊಸೀಡಿಂಗ್ಸ್ ಅನ್ನು ನಾಳೆ ಕಮಿಷನರ್ ಹತ್ರ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಮ ಬಂದನ್ನ ನಾವು ಇವತ್ತು ವಾಪಸ್ ಪಡ್ತೀವಿ. ಖಂಡಿತ ನಾವು ಒಂದು ಇಬ್ಬರು ವಕೀಲರನ್ನ ಏನ್ ಇವತ್ತು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಡಿಷನಲ್ ಅಡ್ವೊಕೇಟ್ ಆದಂತ ಗೂಳಿಗಳು ಅಂತ ಹೇಳ್ಬಿಟ್ಟಿದ್ದಾರೆ, ವಿಕ್ರಮ್ ಹುಯಿರ್ಗೋಳ್ ಅವ್ರಿಗೆ ವಿಕ್ರಮ್ ಅವರ ಹೆಸರನ್ನ ಸೂಚಿಸಿದ್ದೀವಿ. ಇನ್ನು ಪ್ರೈವೇಟ್ ಇಂದ ಯಾರಾದ್ರೂ ಬೇಕು ಅಂದ್ರೆ ಕೂಡ ಇನ್ನೊಂದು ವಾರದಲ್ಲಿ ನಾನು ಸೂಚಿಸ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಟು ಈಗ ಆಲ್ರೆಡಿ ನಾವು ಓಲಾ ಮತ್ತು ಉಬರ್ ಮತ್ತು ರ್ಯಾಪಿಡೋ ಕಂಪನಿಗಳ ವಿರುದ್ಧ ನಾವು ಹೋರಾಡ್ತಾ ಇರೋದ್ರಿಂದ, ಆಲ್ರೆಡಿ ನಾವು ನ್ಯಾಯಾಲಯದಲ್ಲಿ ನಮ್ಮ ಹೆಸರು ಇರೋದ್ರಿಂದ, ವಕಾಲತ್ತದಲ್ಲಿ ಇರೋದ್ರಿಂದ ಅವ್ರಿಗೆ ನಮ್ಮ ಹತ್ರ ಇರತಕ್ಕಂಥ ದಾಖಲೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಸರ್. ನಾಳೆ ಪ್ರೊಸೀಡಿಂಗ್ಸ್ ಆದ ನಂತರದಲ್ಲಿ ನಾನು ಈ ಬಗ್ಗೆ ಹೇಳ್ತೀನಿ, ಯಾಕೆಂದ್ರೆ ಇವತ್ತು ಓರಲಿ ಅವರು ಕಮಿಟ್ಮೆಂಟ್ ಮಾಡಿದ್ದಾರೆ. ಏನು ಸುಮಾರು 15,000 ಜನ ಚಾಲಕರು ಬಂದಿದ್ರು ಇಲ್ಲಿ, ಅವ್ರ ಮುಂದೆ ಇವತ್ತು ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಬರೀ ಅವರು ನಮ್ಮನ್ನ ಒಂದು ಸಭೆಯಲ್ಲಿ ಕೂಡಿಸಿ ಸಭೆಯಲ್ಲಿ ನಮಗೆ ಒಂದು ಇದು ಕೊಡ್ತಾ ಇದ್ರು, ಆಶ್ವಾಸನೆಯನ್ನು ಕೊಡ್ತಾ ಇದ್ರು. ಎಲ್ಲ ಒಂದ್ ರೀತಿ ಆ ಆಶ್ವಾಸನೆಗಳು ಬಾಯಿ ಮಾತ್ರದಲ್ಲಿ ಉಳಿದೋಗತ್ತಾ ಇಲ್ಲ ಮೂಗಿಗೆ ತವಿದಂತ ತುಪ್ಪದಂತ ಆಗತ್ತಾ ಅನ್ನೋಂತ ಒಂದು ಭಯ ನಮ್ಮಲ್ಲಿತ್ತು. ಆ ಕಾರಣದಿಂದ ನಾವು ವೇದಿಕೆಗೆ ಬಂದು ನಾವು ಹೇಳ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ. ನಿನ್ನೆ ರಾತ್ರಿ ಕೂಡ ಮಾನ್ಯ ಸಚಿವರು ನಮ್ಮನ್ನ ದಯವಿಟ್ಟು ಬಂದನ್ನ